ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಮೈಕ್ರೋಫೋನ್, ಲೇವಿಯರ್ ಮೈಕ್ರೋಫೋನ್ ಅನ್ಬಾಕ್ಸಿಂಗ್ ಮಾಡ್ತಿದ್ದೇನೆ. ಬ್ರ್ಯಾಂಡ್ ಬಂದು ಬೋಯಾ ಕಂಪ್ನಿದು. ಸೊ ಇವತ್ತು ತಾನೇ ನಾನೊಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಸೊ ಅಮೆಝಾನಲ್ಲಿ ಬಂದಿದೆ ಆರ್ಡರ್, ಇವತ್ತು ಬೆಳಿಗ್ಗೆ ಮಾಡಿದೆ. ಸೊ ಇವ್ನಿಂಗೆ ಡೆಲಿವರಿ ಮಾಡಿದರು. ಸೊ ಬನ್ನಿ, ಅನ್ಬಾಕ್ಸಿಂಗ್ ಮಾಡಿ ಏನೆಲ್ಲ ಆಕ್ಸೆಸರೀಸ್ ಕೊಟ್ಟಿದ್ದಾರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲು ಚೆಕ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಸೊ ಹೀಗಿದೆ ಬೋಯಾ ಕಂಪ್ನಿದು, BY M1 ಮಾಡಲ್ ಬಂದು. ಸೊ ಲೇವಿಯರ್ ಮೈಕ್ರೋಫೋನ್ ಇದು, ಬಾಕ್ಸ್ ಈ ಥರ ಇದೆ. ನಂದು ಓಪನ್ ಮಾಡಿ ತೋರಿಸ್ತೀನಿ ಏನು ಕೊಟ್ಟಿದ್ದಾರೆ ಅಂತ. ಏನಿಲ್ಲ, ಜಸ್ಟ್ ಇದು ಕೊಟ್ಟಿದ್ದಾರೆ ಅಷ್ಟೇ. ಪ್ರಕಾರ ಪೋಚ್ ಕೊಟ್ಟಿದ್ದಾರೆ, ಬೋಯಾ ಬ್ರ್ಯಾಂಡ್ ಕಾಣಿಸ್ತಾ ಇದೆ. ಸೊ ಇದ್ರ ಒಳಗಡೆ ಬೋಯಾ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ವೈರು, ಇಲ್ಲಿ ಇದು ಕೊಟ್ಟಿದ್ದಾರೆ ಕ್ಲಿಪ್ಗೆ ಹಾಕೋದಕ್ಕೆ ಇದು. ಆ್ಯಂಡ್ ವೈರು ತುಂಬ ಉದ್ದ ಇದೆ. ಸೊ ಇಲ್ಲಿ ಇದು ಬಂದು ಅಡ್ಜಸ್ಟ್ಮೆಂಟ್ಸ್, ಇಲ್ಲಿ ನಿಮಗೆ ಯಾವ ಥರ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು ಯಾವ ಥರ ಅಂದರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಕ್ಯಾಮ್ರಾ ಆನ್, ಕ್ಯಾಮ್ರಾ DSLR ಇದ್ದರೆ ನೀವು DSLR ಮೇಲೆ ಸ್ವಿಚ್ ಮಾಡ್ಕೋಬೇಕು ಇದನ್ನು. ಇನ್ ಕೇಸ್ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀರ ಅಂತಂದರೆ ಸ್ಮಾರ್ಟ್ಫೋನ್ ಮೊಬೈಲ್ ಅಂತ ಕೊಟ್ಟಿದ್ದಾರೆ, ಅಲ್ಲಿಗೆ ನೀವು ಕೆಳಗಡೆ ಇದು ಮಾಡಬೇಕು, ಸ್ವಿಚ್ ಮಾಡ್ಕೋಬೇಕು. ಸೊ DSLR ಸಪ್ರೇಟು, ಕ್ಯಾಮ್ರಾಗೆ ಸಪ್ರೇಟ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು ನೀವು, ಕ್ಯಾಮ್ರಾಗೆ ಮೇಲುಗಡೆ ಸ್ವಿಚ್ ಮಾಡಬೇಕು. ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀರ ಅಂತಂದರೆ ಕೆಳಗಡೆ ಸ್ವಿಚ್ ಮಾಡಬೇಕು. ಸೊ ಇನ್ನೊಂದು ಏನಂತಂದರೆ, ಸೊ ಆಗಿದೆ ಎರಡನೇದು ಬಂದು, ಸೊ ಇದು ಇಷ್ಟ ಆಯಿತು. ನೆಕ್ಸ್ಟ್ ಒಳಗಡೆ ಮೋಸ್ಟ್ಲಿ ಯೂಸರ್ ಮ್ಯಾನ್ಯುಲ್ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಒಳಗಡೆ ಇನ್ನೊಂದು ಕವರ್ ಇದೆ, ನೋಡ್ತೀನಿ ಒಂದು ನಿಮಿಷ. ಕವರ್ ಕೊಟ್ಟಿದ್ದಾರೆ ಒಳಗಡೆ. ಇದು ಆ್ಯಕ್ಚುಲಿ ಬಂದು ಇದಕ್ಕೆ ನಮ್ಗೆ ಯೂಸ್ ಆಗಲ್ಲ, ಇದು ರಿಸೀವರ್ ಇದ್ರೆ ಲೈಕ್ ಈ ಸೌಂಡ್ ವ್ಯಾಲ್ಯೂಮ್ ಅಡ್ಜಸ್ಟ್ಮೆಂಟ್ಸಿಗೆ ಒಂದು ಇದು ಬರುತ್ತೆ ಮೈಕ್ರೋಫೋನ್ಸಿಗೆ, ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಸೌಂಡ್ ವ್ಯಾಲ್ಯೂಮ್ಸ್ ಅಡ್ಜಸ್ಟ್ ಮಾಡೋದಕ್ಕೆ, ಅದಕ್ಕೆ ಇದು ಯೂಸ್ ಆಗೋದು, ಅದಕ್ಕೆ ಕನೆಕ್ಟ್ ಮಾಡಬೇಕು ಇದು. ಬಟ್ ಇದು ಯಾವುದು ಸ್ಮಾರ್ಟ್ಫೋನಿಗೆ ಯೂಸ್ ಆಗಲ್ಲ, DSLR ಯೂಸ್ ಆಗಲ್ಲ ಇದು. ಸೊ ಅದು ಕೊಟ್ಟಿದ್ದಾರೆ ಬಟ್ ಇದು ಯೂಸ್ ಇಲ್ಲ ಇದು. ಆ್ಯಕ್ಚುಲಿ ನೀವು ಏನು ಮಾಡ್ಬೋದು, ಡೈರೆಕ್ಟಾಗಿ ಈ ಇದೆಯಲ್ವ, ಇದನ್ನು ಡೈರೆಕ್ಟಾಗಿ ನೀವು DSLR ಕನೆಕ್ಟ್ ಮಾಡ್ಬೋದು ಮೈಕ್ರೋಫೋನ್ ಔಟ್ಪುಟ್ಗೆ DSLR. ಮೊಬೈಲಲ್ಲಿ ಡೈರೆಕ್ಟಾಗಿ ಇದನ್ನು ನೀವು ಹೆಡ್ಫೋನ್ ಯೂಸ್ ಮಾಡ್ತಿರಲ್ವ, ಸೊ ಅದು ಕನೆಕ್ಟ್ ಮಾಡಿ ನೀವು ರೆಕಾರ್ಡ್ ಮಾಡ್ಕೋಬೋದು. ಇನ್ನೊಂದು ಏನಂತಂದರೆ, ಇದ್ರದ್ದು ಇದು ಸ್ಪೆಷಲ್ ಏನಂತಂದರೆ, ಇಲ್ಲಿ ಈ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರಲ್ವ, ಇಲ್ಲಿ ನಿಮಗೆ ಇಲ್ಲಿ ಈ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲಿ ನಿಮಗೆ ಒಳಗಡೆ ಇದೆ, ನಾನು ಹಾಕಿದ್ದೀನಿ ಬ್ಯಾಟ್ರಿಯನ್ನು, ಚಿಕ್ಕದು ಬರುತ್ತೆ ವೈಟ್ ಕಲರ್ದು,
ಅದನ್ನೇನನ್ನು ಇವೆರಡನ್ನು ಸಪ್ರೇಟ್ ಮಾಡಿ ನೀವು ಹಾಕಬೇಕು. ಇನ್ನೊಂದು ಏನಂತಂದರೆ ಇಲ್ಲಿ ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀರ ಅಂತಂದರೆ ನೀವು ಇದನ್ನು ಡೈರೆಕ್ಟಾಗಿ ಪ್ಲಗ್ ಇನ್ ಪ್ಲೇ ಹಾಕ್ಬೋದು, ಮಾಡಿ ರೆಕಾರ್ಡ್ ಮಾಡ್ಕೋಬೋದು. ಡಿ ಎಸ್ ಎಲ್ ಆರ್ ಆದರೆ ನೀವು ಬ್ಯಾಟ್ರಿ ಹಾಕಿ ನೀವು ಬ್ಯಾಟ್ರಿ ಕೊಟ್ಟಿರ್ತಾರೆ, ಬ್ಯಾಟ್ರಿ ನಾನು ಹಾಕಿದ್ದೆ ಒಳಗಡೆ ಆಲ್ರೆಡಿ, ಇವೆರಡನ್ನು ಜಸ್ಟ್ ರಿಮೂವ್ ಮಾಡಬೇಕು. ಒಳಗಡೆ ಬ್ಯಾಟ್ರಿನ ಹಾಕಿ ನೀವು ರೆಕಾರ್ಡ್ ಮಾಡ್ಕೋಬೇಕು, ಇಲ್ಲಾಂದರೆ ರೆಕಾರ್ಡ್ ಆಗೋಲ್ಲ. ಅದೊಂದು. ಇನ್ನೊಂದು, ಈಗ ಅದನ್ನು ಪ್ರಾಡಕ್ಟು ಬಂದಿರೋದು ಜೆನ್ಯೂನ್ ಇದೆಯಾ ಅಂದರೆ ಒರಿಜಿನಲ್ ಪ್ರಾಡಕ್ಟ್ ಅಥವಾ ಲೋಕಲ್ ಪ್ರಾಡಕ್ಟು ಅಂತ ಗೊತ್ತಾಗಬೇಕು ಅಂದರೆ, ಈ ಪ್ರಾಡಕ್ಟು ಬೋಯಾ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದೆಯಾ ಅಂತ ಗೊತ್ತಾಗಬೇಕು ಅಂದರೆ ನೀವು ಆನ್ಲೈನಲ್ಲಿ ಒಂದು ಆಪ್ಷನ್ ಇದೆ, ಅದನ್ನು ತೋರಿಸ್ತೀನಿ ಏನು ಮಾಡ್ಬೋದು ಅಂತ. ಸೊ ಇಲ್ಲಿ ನಿಮಗೆ ಏನು ಮಾಡಬೇಕು ಅಂದರೆ, ಇದು ಬಂದಿರೋ ಪ್ರಾಡಕ್ಟು ಜೆನ್ಯೂನ್ ಇದೆಯಾ ಎಲ್ಲ ಚೆಕ್ ಮಾಡೋದಕ್ಕೆ ಬೋಯಾ ಮೈಕ್ರೋಫೋನ್ ಪೇಜ್ಗೆ ಹೋಗಿ ಗೂಗಲಿಗೆ ಹೋಗಿ ಅವ್ರ ಪೇಜ್ಗೆ ನೀವು ಹೋಗಿ ಬೋಯಾ ಡಾಟ್ ಮೈಕ್ ಡಾಟ್ ಕಾಮ್ ಅಂತ ಇದೆ. ಸೊ ಇಲ್ಲಿ ಲಾಗಿನ್ ಆಗಿ ಫಸ್ಟು, ಇಲ್ಲಿಗೆ ಹೋಗಿ ನೀವು ಫಸ್ಟು, ಇಲ್ಲ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಸೊ ಹಂಗಾಗಿ ಲಾಗಿನ್ ಅಂತ ತೋರಿಸ್ತಾ ಇದೆ ನಿಮಗೆ. ಇನ್ನೊಂದು ಸಲ ನಾನು ಸೈನ್ ಔಟ್ ಆಗಿ ತೋರಿಸ್ತೀನಿ. ಸೊ ಇವ್ರ ಪೇಜಿಗೆ ಹೋಗಿ ನೀವು ಫಸ್ಟ್ ಲಾಗಿನ್ಗೆ ಹೋಗಬೇಕು, ಸೈನ್ ಇನ್. ಇಲ್ಲಿ ನೀವು ಇಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಅಂದರೆ ನೀವು ಫಸ್ಟ್ ಸೈನಪ್ ಆಗಬೇಕು ಈ ಪೇಜಿಗೆ, ಬೋಯಾ ಇವರಿಗೆ ಆ ಪೇಜಿಗೆ ಸೈನಪ್ ಆಗಿ ನೀವು ಕೊನೆಗೆ ಇಮೇಲ್ ಐ ಡಿ ಎಲ್ಲ ಹಾಕ್ಬೇಕು ನೀವು. ಸೊ ಈಗ ಆಲ್ರೆಡಿ ನಾನು ಸೈನಪ್ ಆಗಿರೋದ್ರಿಂದ ನಾನು ಹಾಕ್ತಾ ಇದ್ದೀನಿ ನನ್ನ ಇಮೇಲ್ ಅಡ್ರೆಸ್ಸು. ವೆರಿಫಿಕೇಷನ್ ಕೋಡ್ ಇರುತ್ತೋ ಅದನ್ನು ಹಾಕಿ. ಸೊ ಲಾಗಿನ್ ಆಗಿ, ಲಾಗಿನ್ ಆಯಿತು ಪೇಜ್. ಸೊ ಲಾಗಿನ್ ಆಗಿದ್ದೀನಿ ಪ್ರವೀಣ್ ರಾಜ್. ಸೊ ಇಲ್ಲಿ ನಿಮಗೆ ಸಪೋರ್ಟಿಗೆ ಹೋಗ್ಬೇಕು, ನೀವು ಸಪೋರ್ಟಿಗೆ ಹೋಗಿ ಇಲ್ಲಿ ಜಸ್ಟ್ ಓವರ್ ಓವರ್ ಮಾಡಿದರೆ ಇಲ್ಲಿ ಸೆಕ್ಯೂರಿಟಿ ನಂಬರ್ ಅಂತ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಈ ಬಾಕ್ಸ್ ಬಂದಿರುತ್ತಲ್ವ ನಿಮಗೆ, ಬಾಕ್ಸ್ ಬಂದಿರುತ್ತೆ. ಸೊ ಈ ಬಾಕ್ಸ್ನ ಕೆಳಗಡೆ ಬಾರ್ ಕೋಡ್ ಕೊಟ್ಟಿದ್ದಾನೆ ನಿಮಗೆ, ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ ಬಿ ವೈ ಅಂತ ಇದೆ ಸ್ಟಾರ್ಟಿಂಗ್, ಪ್ರಾಡಕ್ಟ್ ಎಸ್ ಎನ್ ನಂಬರ್ ಅಂತ ಇದೆ ಸ್ಟಾರ್ಟಿಂಗ್ ವಿತ್ ಬಿ ವೈ. ಈ ನಂಬರ್ನ ನೀವು ಅಲ್ಲಿ ಹಾಕ್ಬೇಕು, ಇಲ್ಲಿ ಇಲ್ಲಿ ಸರಿ ನಿಮಿಷ. ಸೊ ಪ್ಲೀಸ್ ಎಂಟರ್ ಯುವರ್ ಸೆಕ್ಯೂರಿಟಿ ಕೋಡ್ ಅಂತಿದೆ, ಇಲ್ಲಿ ಇಲ್ಲಿ ಹಾಕ್ಬೇಕು ನೀವು ಆ ಸೀರಿಯಸ್ ಆ ಬಾಕ್ಸ್ ಮೇಲಿರೋ ಸೀರಿಯಲ್ ನಂಬರ್. ಸೊ ನಾನು ಹಾಕ್ತಾಯಿದ್ದೀನಿ ಈಗ ಆ ನಂಬರ್ನ ಬಿ, ಒಂದು ನಿಮಿಷ ಸಾರಿ ಸ್ವಲ್ಪ ಲಾಂಗ್ ಆಗ್ತಾ ಇದೆ ವಿಡಿಯೋ. ಬಿ ವೈ 2314162045. ಸೊ ಬಾಕ್ಸಲ್ಲಿರೋ ಸೀರಿಯಲ್ ನಂಬರ್ನ ಇಲ್ಲಿ ಹಾಕಿದ್ದೀನಿ, ನಾನು ಎಂಟ್ರಿ ಮಾಡಿದ್ದೀನಿ. ಸೊ ಇಲ್ಲಿ ಎಂಟ್ರಿ ಮಾಡಿದ್ರೆ ನೀವು ಸರ್ಚ್ ಅಂತ ಕೊಡಿ, ಇಲ್ಲಿ ನೋಡಿ ಒಂದು. ಸೊ ಇಲ್ಲಿ ಏನಂತಂದರೆ ಇಲ್ಲಿ ನಾನು ಆಲ್ರೆಡಿ ನಾನು ವೆರಿಫೈ ಮಾಡಿದ್ದೆ ಇದನ್ನು, ಈ ಪ್ರಾಡಕ್ಟ್ ಅಂದರೆ ಇದು ಒರಿಜಿನಲ್ ಅಥವಾ ಲೋಕಲ್ ಅಂತ, ಬೇರೆ ಲೋಕಲ್ ಜೆನ್ಯೂನ್ ಪ್ರಾಡಕ್ಟ್ ಇಲ್ವಾ ಅಂತ. ಸೊ ಇಲ್ಲಿ ಗೊತ್ತಾಗಬೇಕಂದ್ರೆ ನಿಮಗೆ ಫಸ್ಟು ವೆರಿಫೈ ಟೈಮ್ಸ್ ಅಂತ ಇದೆಯಲ್ಲ, ಈ ವೆರಿಫೈ ಟೈಮ್ಸು ಒಂದಂತ ತೋರಿಸ್ಬೇಕು, ಇಲ್ಲಿ ಎರಡು ಅಂತ ತೋರಿಸ್ತದೆ. ಯಾಕೆ ಅಂತಂದರೆ ನಾನು ಆಲ್ರೆಡಿ ಇದನ್ನು ವೆರಿಫೈ ಮಾಡಿದ್ದೀನಿ, ಹಾಗಾಗಿ ಇದು ನಾವು ಸೆಕೆಂಡ್ ಟೈಮ್ ನಾನು ಎಂಟ್ರಿ ಮಾಡ್ತಿರೋದ್ರಿಂದ ವೆರಿಫೈಡ್ ಟೈಮ್ ಸೆಕೆಂಡ್ ಅಂತ ಬರ್ತಾ ಇದೆ. ಇಫ್ ಇನ್ ಕೇಸ್ ನೀವು ಪ್ರಾಡಕ್ಟ್ ಬಂದು ನಿಮ್ಮ ಕೈಯಲ್ಲಿ ಬಂದು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲಾದರೂ ತೊಗೊಳ್ಳಿ, ಅದು ನಿಮ್ಮ ಕೈಗೆ ಬಂದು ನೀವು ಈ ಸೀರಿಯಲ್ ನಂಬರ್ ಹಾಕಿ ಹಾಕ್ತೀರಂದರೆ ಇಲ್ಲಿ ವೆರಿಫೈ ಟೈಮ್ಸ್ ಬಂದು ಒಂದಿರಬೇಕು, ಅಂದರೆ ಅದು ಜೆನ್ಯೂನ್ ಪ್ರಾಡಕ್ಟ್ ಕಮ್ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿರೋದು ಅಂತ, ಹೊಸದು ಅಂತ. ಇನ್ ಕೇಸ್ ವೆರಿಫೈ ಟೈಮ್ಸ್ 2-3 ಅಂತ ಏನಾದರೂ ಬಂತು ಅಂದರೆ ಅದು ಯಾರು ಯೂಸ್ ಮಾಡಿರೋದು ಅಂತ, ಯೂಸ್ಡ್ ನಿಮಗೆ ಪ್ರಾಡಕ್ಟ್ ಬಂದಿದೆ ಅಂತ ಅರ್ಥ. ಸೊ ಈ ವೆರಿಫೈ ಟೈಮ್ಸ್ ನೋಡಿ, ಆಮೇಲೆ ಮೇಲ್ಗಡೆ ಪ್ರಾಡಕ್ಟ್ ಮಾಡಲ್ ಕೊಟ್ಟಿದ್ದಾರೆ ಪಿ ವೈ ಮೊನ್ ಟೆಕ್ಸ್ಟೈಲ್ ವೆಂಚರ್ಸ್ ಅಂತ. ಸೊ ಈ ಥರ ಬಂತು ಅಂದರೆ ಅದು ಜೆನ್ಯೂನ್ ಪ್ರಾಡಕ್ಟ್ ಅಂತ ಅರ್ಥ. ಸೆಕೆಂಡು ವೆರಿಫೈ ಟೈಮ್ಸ್ನ ನೋಡಿ, ವೆರಿಫೈ ಟೈಮ್ಸ್ ಇದೆ ಅಲ್ಲ ಅದನ್ನು ನೋಡಿ, ಒಂದು ಕೊಟ್ಟಿದೆ, ಒಂದಿದ್ದರೆ ಅದು ಜೆನ್ಯೂನ್ ಪ್ರಾಡಕ್ಟ್ ಆ್ಯಂಡ್ ಹೊಸ ಪ್ರಾಡಕ್ಟ್ ನಿಮಗೆ ಬಂದಿದೆ ಅಂತ. ಇನ್ ಕೇಸ್ ಎರಡು ಬಂತಂದರೆ ಯೂಸ್ಡ್ ಪ್ರಾಡಕ್ಟ್ ಬಂದಿದೆ ಅಂತ. ನಾನು ಈಗ ಎರಡು ಬಗ್ಗೆ ತೋರಿಸ್ತಾ ಇದೆ ಅಂದರೆ ಇಲ್ಲಿ ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೀನಿ. ಸೊ ದಿಸ್ ಈಸ್ ಸೆಕೆಂಡ್ ಟೈಮ್ ಐ ಆಮ್ ವೆರಿಫೈಯಿಂಗ್.
ಇಲ್ಲಿ ನಾನು ನಿಮಗೆ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಸೆಕೆಂಡ್ ಟೈಮ್ ಪೇಜ್ಗೆ ಹೋಗಿ ಲಾಗಿನ್ ಆಗಿ ಇಲ್ಲಿ ಸೀರಿಯಲ್ ನಂಬರ್ ಹಾಕಿರೋದ್ರಿಂದ ವೆರಿಫೈ ಟೈಮ್ಸ್ 2 ಅಂತ ತೋರಿಸ್ತಾ ಇದೆ. ಸೊ ನಿಮಗೆ 1 ಅಂತ ತೋರಿಸ್ಬೇಕು. ಸೊ ದಟ್ಸ್ ಇಟ್ ಅಬೌಟ್ ವಿ ಬೋಯಾ BYM1 ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತೀವಿ. ಈ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.